ಅದು ದೇವರ ಬಳಿ ಜಾತಕ ತೋರಿಸಿ ಶಾಸ್ತ್ರ ಕೇಳಿ ಮದುವೆಯಾದಂತಹ ಜೋಡಿ. ಅದಾದ ಮೇಲೆ ಸ್ವಲ್ಪ ದಿನಗಳಾದ ಮೇಲೆ ಮತ್ತೆ ಆ ದೇವರು ನೀವಿಬ್ರು ದೂರ ದೂರ ಆದ್ರೆ ಒಳ್ಳೇದು ಅನ್ನೋ ಶಾಸ್ತ್ರವನ್ನ ಹೇಳಿತ್ತಂತೆ. ಆ ಹಿನ್ನೆಲೆಯಲ್ಲಿ ಇಬ್ರು ಕೂಡ ಪರಸ್ಪರ ಮಾತನಾಡಿಕೊಂಡು ವಿಚ್ಛೇದನ ಪಡಿಲಿಕ್ಕೆ ಅಂತ ಹೇಳಿ ಹೋಗ್ತಾರೆ. ಸೋ ಆದ್ರೆ ನ್ಯಾಯಾಧೀಶರು ಅವರ ಪಾಲಿಗೆ ದೇವರಾಗಿ ಇಬ್ರನ್ನ ಕೂಡ ಮತ್ತೆ ಒಂದುಗೂಡಿಸುವ ಮುಖಾಂತರ ಯಶಸ್ವಿಯಾಗಿದ್ದಾರೆ. ಬರಿ ನೋಡೋಣ. ದೇವರ ಮಾತು ಕೇಳಿ ವಿಚ್ಛೇದನಕ್ಕೆ ಮುಂದಾದ ಪತಿರಾಯ, ಬುದ್ಧಿವಾದ ಹೇಳಿ ಮತ್ತೆ ಒಂದು ಮಾಡಿದ ನ್ಯಾಯಮೂರ್ತಿ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ನ್ಯಾಯಾಲಯ ಬಲು ಅಪರೂಪದ ಘಟನೆಗೆ ಸಾಕ್ಷಿಯಾಗಿದೆ. ದೇವರ ಶಾಸ್ತ್ರದ ಮಾತು ಕೇಳಿ ವಿಚ್ಛೇದನಕ್ಕೆ ನ್ಯಾಯಾಲಯದ ಮೆಟ್ಟಿಲೇರಿದ ಪತಿ ಪತ್ನಿಯರನ್ನ ಕೋರ್ಟ್ ಮತ್ತೆ ಒಂದುಗೂಡಿಸಿದೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅರಳಕಟ್ಟ ಗ್ರಾಮದ ಮಂಜುನಾಥ ಹಾಗೂ ಮರೇನಾಡು ಗ್ರಾಮದ ಪಾರ್ವತಮ್ಮ ಕಳೆದ 3 ವರ್ಷದ ಹಿಂದೆ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ರು. ಈ ದಂಪತಿಗೆ ಒಂದು ಗಂಡು ಮಗು ಜನಿಸಿತ್ತು. ಜನಿಸಿದ ಮಗು 2 ತಿಂಗಳಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ಪಿತ್ತು. ಆಗ ಪಾರ್ವತಮ್ಮ ಕುಟುಂಬದವರನ್ನ ಮರೇನಾಡು ಗ್ರಾಮದೇವರಲ್ಲಿ ಶಾಸ್ತ್ರ ಕೇಳಿದ್ದಾರೆ ಎನ್ನಲಾಗ್ತಿದೆ. ಮನೆಯವರ ಮೇಲೆ ದೇವರು ಆಹ್ವಾನ ಆಗಿ ಗಂಡ ಹೆಂಡತಿ ದೂರ ಆದ್ರೆ ಮಾತ್ರ ಇಬ್ಬರಿಗೂ ಮುಂದೆ ಒಳ್ಳೇದಾಗುತ್ತೆ ಅಂತ ಶಾಸ್ತ್ರ ಹೇಳಿತ್ತಂತೆ. ಹಾಗಾಗಿ ಪಾರ್ವತಮ್ಮಳನ್ನ ಗಂಡನ ಮನೆಗೆ ಕಳುಹಿಸಲು ಪಾರ್ವತಮ್ಮ ತಂದೆ ತಾಯಿ ಒಪ್ಪಿರಲಿಲ್ಲ. ಅಲ್ಲದೆ ಪಾರ್ವತಮ್ಮ ಕಡೆಯಿಂದಲೇ ಚಿಕ್ಕನಾಯಕನಹಳ್ಳಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿವಾಹ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಮರೇನಾಡು ಗ್ರಾಮದ ಪಾರ್ವತಮ್ಮ ಎಂಬುವರು ಚಿಕ್ಕನಾಯಕನಹಳ್ಳಿ ತಾಲೂಕು ಅಳಕಟ್ಟ ಕುಪ್ಪೂರು ಪಕ್ಕದ ಅಳಕಟ್ಟ ಗ್ರಾಮದ ಮಂಜುನಾಥ್ ಎಂಬುವರ ಮೇಲೆ ವಿವಾಹ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದು, ಸದರಿ ಅರ್ಜಿಯು ಮೌಢ್ಯತೆ ಆಧಾರದ ಮೇಲೆ ಸಲ್ಲಿಸಿರುತ್ತಾರೆ. ಕಳೆದ 5 ತಿಂಗಳ ಹಿಂದೆ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು. ನಿನ್ನೆಯ ವೇಳೆಗೆ 4ನೇ ಹಿಯರಿಂಗ್ ನಡೆದಿತ್ತು. ವಿಚ್ಛೇದನ ಬಯಸಿದ ಪತಿ ಪತ್ನಿ ಇಬ್ಬರು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವೆಂಕಟೇಶಪ್ಪ ವಿಚ್ಛೇದನಕ್ಕೆ ಕಾರಣ ಕೇಳಿದ್ದಾರೆ. ದೇವರು ಹೇಳಿದಂತೆ ನಾವು ದೂರ ಆಗಲು ಬಯಸಿದ್ದೇವೆ ಅಂತ ಕಾರಣ ಹೇಳಿಕೊಂಡಿದ್ದಾರೆ. ಈ ಮೂಢನಂಬಿಕೆಯ ಕಾರಣ ಕೇಳಿ ದಂಗಾದ ನ್ಯಾಯಾಧೀಶರು ಇಬ್ಬರ ಮನವೊಲಿಸಿ ಮತ್ತೆ ಒಂದಾಗಿಸಿದ್ದಾರೆ. ಕೋರ್ಟ್ ಹಾಲ್ನಲ್ಲಿಯೇ ಇಬ್ಬರು ಪರಸ್ಪರ ಹಾರವನ್ನ ಬದಲಾಯಿಸಿ ಮತ್ತೆ ಒಂದಾಗಿದ್ದಾರೆ. ಮೂಢನಂಬಿಕೆಗೆ ಆ ತರ ಮಾಡಬಾರದು, ಜೀವನ ಬಹಳ ಮುಖ್ಯ, ಇಂತ ಸಣ್ಣ ಪುಟ್ಟ ಕಾರಣಗಳಿಗೆ ಇದಾಗಬಾರದು, ವಿಚ್ಛೇದನಕ್ಕೆ ಬರಬಾರದು ಅಂತ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ವೆಂಕಟೇಶಪ್ಪನವರು ನಾವೆಲ್ಲ ಸೇರಿ ಮುತುವರ್ಜಿ ವಹಿಸಿ ಇಂತ ಒಂದು ಚಿಕ್ಕ ಕಾರಣಕ್ಕೆ ದಾಂಪತ್ಯ ಅಂದ್ರೆ ವಿಚ್ಛೇದನ ಆಗಬಾರದು, ನ್ಯಾಯಾಲಯಗಳಿರೋದು ಇಂತ ಸಣ್ಣ ಪುಟ್ಟ ಕಾರಣಗಳು ವಿಚ್ಛೇದನ ಕೊಡೋದಕ್ಕಲ್ಲ, ಒಂದು ಮಾಡಬೇಕೆ ಅಂತ ಹೇಳಿ ನಮ್ಮ ನ್ಯಾಯಾಧೀಶರ ಅಣತಿಯಂತೆ ಅವ್ರಿಗೂ ಒಂದು ಮಾಡಿ ಮತ್ತೆ ಅವರಿಗೆ ಎಲ್ಲದನ್ನ ಬುದ್ಧಿ ಹೇಳಿ ತಿಳಿ ಹೇಳಿ ಮೂಢನಂಬಿಕೆ ಒಳಗಾಗಬಾರದು, ಶಾಸ್ತ್ರ ಸಂಪ್ರದಾಯಗಳು ಆಚರಣೆ ಮಾತ್ರ ಸೀಮಿತವಾಗಿರಬೇಕು, ವಿವಾಹವಾದ ವಿಚ್ಛೇದನ ಅಂತ ಕೆಟ್ಟ ಇದಕ್ಕೆ ಸಂಪ್ರದಾಯಕ್ಕೆ ನಾಂದಿ ಆಡಬಾರದು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೂ ಒಂದು ಮಾಡಿ ಇವತ್ತು ಕಳಿಸಿದೀವಿ. ಮೂಢನಂಬಿಕೆಯನ್ನ ಮರೆತ ಈ ಜೋಡಿ ಮತ್ತೆ ಹಾಡಿತು ಕೋಗಿಲೆ ಎಂಬಂತೆ, ನನಗೆ ನೀನು ನಿನಗೆ ನಾನು ಎಂಬಂತೆ ಮತ್ತೆ ಒಟ್ಟಾಗಿ ಹೆಜ್ಜೆ ಹಾಕಿದ್ದಾರೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.